ಉತ್ತರ ಪ್ರದೇಶವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಉತ್ತರ ಎಂಟು ಉತ್ತರ ಪ್ರದೇಶವು ಗರಿಷ್ಠ ಸಂಖ್ಯೆಯ ಇತರ ಭಾರತೀಯ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಇದು ಉತ್ತರಾಖಂಡ ಹಿಮಾಚಲ ಪ್ರದೇಶ ಹರಿಯಾಣ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಬಿಹಾರ ಮತ್ತು ದೆಹಲಿಯೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮ ಘಟ್ಟ ನದಿಯಲ್ಲ ಉತ್ತರ ಪಾಲಾರ್ ನದಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಪ್ರಮುಖ ನದಿ ವ್ಯವಸ್ಥೆಗಳೆಂದರೆ ಗೋದಾವರಿ ಕಾವೇರಿ ಕೃಷ್ಣ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ಇತರ ನದಿಗಳು ಪರಣಿ ಮತ್ತು ತುಂಗಾಭದ್ರಾ ಪಾಲಾರ್ ದಕ್ಷಿಣ ಭಾರತದ ಒಂದು ನದಿ ಇದು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತದೆ ಭಾರತದ ಯಾವ ನಗರದಲ್ಲಿ ಪ್ರಪಂಚದ ತೊಂಬತ್ತು ಶೇಕಡಾರಷ್ಟು ಸಣ್ಣ ವಜ್ರಗಳನ್ನು ಸಂಸ್ಕರಿಸಲಾಗುತ್ತದೆ ಉತ್ತರ ಸೂರತ್ ಪ್ರಪಂಚದ ತೊಂಬತ್ತು ಶೇಕಡ ರಷ್ಟು ವಜ್ರಗಳನ್ನು ಸೂರತ್ನಲ್ಲಿ ಕತ್ತರಿಸಿ ಪಾಲಿಶ್ ಮಾಡಲಾಗುತ್ತದೆ ಸೂರತ್ ಅನ್ನು ಭಾರತದ ವಜ್ರಗಳ ನಗರ ಎಂದು ಕರೆಯಲಾಗುತ್ತದೆ ಕೆಳಗಿನ ಯಾವ ದ್ವೀಪವು ಜ್ವಾಲಾಮುಖಿಯ ಮೂಲವಾಗಿದೆ ಉತ್ತರ ರಿಯೂನಿಯನ್ ದ್ವೀಪ ರಿಯೂನಿಯನ್ ದ್ವೀಪವು ಹಿಂದೂ ಮಹಾಸಾಗರದಲ್ಲಿದೆ ಇದು ಜ್ವಾಲಾಮುಖಿ ಚಟುವಟಿಕೆ ಮಳೆಕಾಡಿನ ಒಳಭಾಗ ಹವಳದ ಬಂಡೆಗಳು ಮತ್ತು ಕಡಲ ತೀರಗಳಿಗೆ ಹೆಸರುವಾಸಿಯಾಗಿದೆ ಕೆಳಗಿನ ಯಾವ ರಾಜ್ಯವು ಭಾರತದ ಅರುವತ್ತು ಶೇಕಡರಷ್ಟು ಉಪ್ಪನ್ನು ಉತ್ಪಾದಿಸುತ್ತದೆ ಉತ್ತರ ಗುಜರಾತ್ ಸುಮಾರು ನೂರ ಅರುವತ್ತು ಲಕ್ಷ ಟನ್ ಉತ್ಪಾದನೆಯೊಂದಿಗೆ ಭಾರತವು ವಿಶ್ವದ ಮೂರನೇ ಅತಿ ದೊಡ್ಡ ಉಪ್ಪು ಉತ್ಪಾದಿಸುವ ದೇಶವಾಗಿದೆ ಗುಜರಾತ್ ರಾಜಸ್ಥಾನ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಭಾರತದಲ್ಲಿ ನಾಲ್ಕು ದೊಡ್ಡ ಉಪ್ಪು ಉತ್ಪಾದಿಸುವ ರಾಜ್ಯಗಳಾಗಿವೆ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಈ ಕೆಳಗಿನ ಯಾವ ರಾಜ್ಯದ ಮೂಲಕ ಹಾದು ಹೋಗುತ್ತದೆ ಉತ್ತರ ಮಧ್ಯಪ್ರದೇಶ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಭಾರತದ ಎಂಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಗುಜರಾತ್ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಪಶ್ಚಿಮ ಬಂಗಾಳ ತ್ರಿಪುರ ಮತ್ತು ಮಿಜೋರಾಂ ಭಾರತದ ಕೆಳಗಿನ ಯಾವ ರಾಜ್ಯಗಳು ತನ್ನ ಗಡಿಯನ್ನು ಕನಿಷ್ಠ ಮೂರು ಇತರ ದೇಶಗಳೊಂದಿಗೆ ಹಂಚಿಕೊಂಡಿದೆ ಉತ್ತರ ಮೇಲಿನ ಎಲ್ಲವೂ ಸರಿ ಸಿಕ್ಕಿಂ ಪಶ್ಚಿಮ ಬಂಗಾಳ ಅರುಣಾಚಲ ಪ್ರದೇಶ ಸಿಕ್ಕಿಂ ತನ್ನ ಗಡಿಯನ್ನು ನೇಪಾಳ ಚೀನಾ ಮತ್ತು ಭೂತಾನ್ನೊಂದಿಗೆ ಹಂಚಿಕೊಂಡಿದೆ ಪಶ್ಚಿಮ ಬಂಗಾಳವು ನೇಪಾಳ ಭೂತಾನ್ ಮತ್ತು ಬಾಂಗ್ಲಾದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅರುಣಾಚಲ ಪ್ರದೇಶವು ಚೀನಾ ಮ್ಯಾನ್ಮಾರ್ ಮತ್ತು ಭೂತಾನ್ ಜೊತೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಹಿಮಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಉತ್ತರ ಮೇಲಿನ ಎಲ್ಲವೂ ಸರಿ ಹಿಮಾಲಯವು ನೆಪ್ಪೆ ಮತ್ತು ಮರುಕಳಿಸುವ ಪದರಗಳನ್ನು ಹೊಂದಿದೆ ಹಿಮಾಲಯವು ಟೆಥಿಸ್ ಸಮುದ್ರದಿಂದ ಮೇಲಕ್ಕೆ ಏರಿತು ಓರೋಜೆನಿಯು ತೃತೀಯ ಯುಗದಲ್ಲಿ ನಡೆಯಿತು ಮಾಲ್ವಾ ಪ್ರಸ್ಥಭೂಮಿಯಲ್ಲಿ ಚಂಬಲ್ ನದಿಯಿಂದ ಕತ್ತರಿಸಿದ ಆಳವಾದ ಕಂದರ ಮತ್ತು ಹಳ್ಳಗಳನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಉತ್ತರ ಬದ್ಲ್ಯಾಂಡ್ ಮಾಲ್ವಾ ಪ್ರಸ್ಥಭೂಮಿಯಲ್ಲಿ ಚಂಬಲ್ ನದಿಯಿಂದ ಕತ್ತರಿಸಿದ ಆಳವಾದ ಕಂದರ ಮತ್ತು ಹಳ್ಳಗಳನ್ನು ಬದ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಇದು ಕೃಷಿ ಬಳಕೆಗೆ ಸೂಕ್ತವಲ್ಲ ಪ್ರವಾಹ ಬಯಲಿನ ಮಟ್ಟಕ್ಕಿಂತ ಹಳೆಯದಾದ ಮೆಕ್ಕಲು ಮೈದಾನವನ್ನು ಈ ಕೆಳಗಿನವುಗಳಲ್ಲಿ ಏನೆಂದು ಕರೆಯಲಾಗುತ್ತದೆ ಉತ್ತರ ಭಂಗಾರ್ ಪ್ರವಾಹ ಬಯಲಿನ ಮಟ್ಟಕ್ಕಿಂತ ಹಳೆಯದಾದ ಮೆಕ್ಕಲು ಮೈದಾನವನ್ನು ಭಂಗಾರ್ ಎಂದು ಕರೆಯಲಾಗುತ್ತದೆ ಇದು ಕಂಕರ್ ಅನ್ನು ಹೊಂದಿರುತ್ತದೆ ದೊಡ್ಡ ಬೆಟ್ಟ ಶಿಖರವು ಈ ಕೆಳಗಿನ ಯಾವ ಬೆಟ್ಟಗಳ ಶ್ರೇಣಿಯಲ್ಲಿದೆ ಉತ್ತರ ನೀಲಗಿರಿ ಎರಡು ಸಾವಿರ ಮೀಟರ್ಗಿಂತ ಎತ್ತರವಿರುವ ಕನಿಷ್ಠ ಇಪ್ಪತ್ನಾಲ್ಕು ಶಿಖರಗಳು ನೀಲಗಿರಿ ಬೆಟ್ಟಗಳ ಶ್ರೇಣಿಯಲ್ಲಿವೆ ಇದು ದಕ್ಷಿಣ ಭಾರತದಲ್ಲಿ ತಮಿಳುನಾಡು ರಾಜ್ಯದ ಪಶ್ಚಿಮ ಭಾಗದಲ್ಲಿದೆ ಅವು ದಕ್ಕನ್ ಪ್ರಸ್ಥಭೂಮಿಯ ನೈಋತ್ಯ ತುದಿಯನ್ನು ರೂಪಿಸುವ ದೊಡ್ಡ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯ ಭಾಗವಾಗಿದೆ ಗಾರೋ ಬೆಟ್ಟದ ಅತಿ ಎತ್ತರದ ಶಿಖರದ ಹೆಸರೇನು ಉತ್ತರ ನೋಕ್ರೆಕ್ ನೋ ಕ್ರೆಕ್ ಸಾವಿರದ ನಾನ್ನೂರ ಹನ್ನೆರಡು ಮೀಟರ್ ಎತ್ತರವನ್ನು ಹೊಂದಿದೆ ಇದು ಗಾರೋ ಬೆಟ್ಟದ ಅತಿ ಎತ್ತರದ ಶಿಖರವಾಗಿದೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂಬ ವಿಶೇಷಣವನ್ನು ಈ ಕೆಳಗಿನ ಯಾವ ಗಿರಿಧಾಮಕ್ಕೆ ನೀಡಲಾಗಿದೆ ಉತ್ತರ ಆಗುಂಬೆ ದಕ್ಷಿಣ ಭಾರತದ ಚಿರಾಪುಂಜಿ ಎಂಬ ವಿಶೇಷಣವನ್ನು ಆಗುಂಬೆ ಗಿರಿಧಾಮಕ್ಕೆ ನೀಡಲಾಗಿದೆ ಇದು ಕರ್ನಾಟಕ ರಾಜ್ಯದಲ್ಲಿದೆ ಶೀತ ಮರುಭೂಮಿಯಲ್ಲಿ ಕಂಡುಬರುವ ಸಾಂಪ್ರದಾಯಿಕ ನೀರಾವರಿ ವ್ಯವಸ್ಥೆಯನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಉತ್ತರ ಕುಹುಲ್ಸ್ ಶೀತ ಮರುಭೂಮಿಯಲ್ಲಿ ಕಂಡುಬರುವ ಸಾಂಪ್ರದಾಯಿಕ ನೀರಾವರಿ ವ್ಯವಸ್ಥೆಯನ್ನು ಕುಹುಲ್ಸ್ ಎಂದು ಕರೆಯಲಾಗುತ್ತದೆ ನಾಲೆಗಳ ಮೂಲಕ ಕೃಷಿ ಕ್ಷೇತ್ರಕ್ಕೆ ನೀರು ಸರಬರಾಜು ಮಾಡಲಾಗುತ್ತದೆ ಈ ಕೆಳಗಿನ ಯಾವ ಬೆಟ್ಟಗುಡ್ಡ ಶ್ರೇಣಿಯು ಮಹಾರಾಷ್ಟ್ರದಲ್ಲಿ ಇಲ್ಲ ಉತ್ತರ ಮಾಂಡವ್ ಹಿಲ್ಸ್ ಮಾಂಡವ್ ಬೆಟ್ಟಗಳು ಮಧ್ಯಪ್ರದೇಶದಲ್ಲಿದೆ ಉಳಿದವುಗಳು ಮಹಾರಾಷ್ಟ್ರದಲ್ಲಿವೆ ತೆಂಗನೌಪಾಲ್ ಗಿರಿಧಾಮವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಉತ್ತರ ಮಣಿಪುರ ತೆಂಗನೌಪಾಲ್ ಗಿರಿಧಾಮವು ಮಣಿಪುರದಲ್ಲಿದೆ ಇಂಪಾಲ್ ಮತ್ತು ಮಯನ್ಮಾರನ್ನು ಸಂಪರ್ಕಿಸುವ ಈ ಪ್ರದೇಶದ ಮೂಲಕ ರಸ್ತೆ ಹಾದು ಹೋಗುತ್ತದೆ ಫುಮ್ಡಿಸ್ ಎಂಬ ತೇಲುವ ದ್ವೀಪಗಳ ಸರಣಿಯು ಭಾರತದ ಕೆಳಗಿನ ಯಾವ ಸರೋವರದಲ್ಲಿ ಕಂಡುಬರುತ್ತದೆ ಉತ್ತರ ಲೋಕ್ಟಾಕ್ ಸರೋವರ ಫುಮ್ಡಿಸ್ ಎಂಬ ತೇಲುವ ದ್ವೀಪಗಳ ಸರಣಿಯು ಲೋಕ್ಟಾಕ್ ಸರೋವರದಲ್ಲಿ ಕಂಡುಬರುತ್ತದೆ ಇದು ಈಶಾನ್ಯ ಭಾರತದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಎಂದು ಪರಿಗಣಿಸಲಾಗಿದೆ